ಸ್ನೇಹಿತರೆ, ಚಂದ್ರಯಾನ ಎರಡು ಆರಂಭದಲ್ಲಿ ನಮಗೆ ಸ್ವಲ್ಪ ನಿರಾಶೆಯನ್ನು ಉಂಟು ಮಾಡಿದರೂ ಈಗೊಂದಷ್ಟು ಶುಭ ಸುದ್ದಿಗಳನ್ನು ಕೊಡೋದಕ್ಕೆ ಶುರು ಮಾಡಿದೆ. ಸಂಪರ್ಕ ಕಳ್ಕೊಂಡಿದ್ದ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದಿರೋ ಬಗ್ಗೆ ಆರ್ಬಿಟರ್ ಫೋಟೋಗಳನ್ನು ಕಳುಹಿಸಿಕೊಟ್ಟಿದೆ. ಇಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರಮಂಡಲದಲ್ಲಿ ಕಳೆದು ಹೋಗೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಲ್ಯಾಂಡರ್ನ ಸುತ್ತ ಸೋಲಾರ್ ಪ್ಯಾನಲ್ಗಳಿದ್ದು ವಿಕ್ರಮ್ಗೆ ಬೇಕಿರೋ ಶಕ್ತಿಯನ್ನು ಅವು ಜನರೇಟ್ ಮಾಡಿಕೊಡುತ್ತವೆ. ಹಾಗೆಯೇ ಲ್ಯಾಂಡರ್ನ ಒಳಗೆ ಬ್ಯಾಟ್ರಿ ಕೂಡ ಇದ್ದು ಅದಿನ್ನೂ ಜೀವಂತವಾಗಿರೋದು ವಿಜ್ಞಾನಿಗಳಿಗೆ ಗೊತ್ತಾಗಿದೆ. ಸೊ ಅವ್ರ ಪ್ರಕಾರ ಲ್ಯಾಂಡರ್ ಇನ್ಯಾವುದೇ ತಾಂತ್ರಿಕ ಸಮಸ್ಯೆಗೆ ಒಳಗಾಗದೇ ಇದ್ದರೆ ಅದು ಖಂಡಿತವಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಗಿರುತ್ತೆ. ಹಾಗೇನಾದರೂ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಆರ್ಬಿಟರ್ ಈಗಾಗಲೇ ಲ್ಯಾಂಡರ್ನ ಫೋಟೋಗಳನ್ನು ತೆಗೆದು ಕಳುಹಿಸಿದೆ. ಇನ್ನು ಲ್ಯಾಂಡರ್ನಲ್ಲಿರೋ ನಾಸಾದ ಪೇಲೋಡ್ ಚಂದ್ರನ ಸುತ್ತ ತಿರುಗೋ ನಾಸಾದ ಆರ್ಬಿಟರ್ಗಳಿಗೆ ಲೇಸರ್ ತಂತ್ರಜ್ಞಾನದ ಮೂಲಕ ಸಿಗ್ನಲ್ಗಳನ್ನು ಕಳುಹಿಸಬೇಕು. ಹೀಗಾಗಿ ಇಸ್ರೋಗೆ ಬರೋ ಹಾಗೇನೆ ಲ್ಯಾಂಡರ್ ಕುರಿತಾದ ಸಿಗ್ನಲ್ ನಾಸಾಗೆ ಕೂಡ ಸಿಗುತ್ತೆ. ಹೀಗಾಗಿನೇ ಸದ್ಯಕ್ಕೆ ವಿಕ್ರಮನನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಇಸ್ರೋದ ವಿಜ್ಞಾನಿಗಳು ತೀವ್ರ ಪ್ರಯತ್ನ ಮಾಡ್ತಿರೋದು. ಇದೆಲ್ಲದರ ನಡುವೆ ಭಾರತದ ಎರಡನೇ ಚಂದ್ರಯಾನ ಮಿಷನ್ ಆರಂಭದಲ್ಲಿ ಸಂಪರ್ಕ ಕಳ್ಕೊಂಡಿದ್ದು ಕೆಲವರಿಗೆ ಹಾಲು ಕುಡಿದಷ್ಟು ಸಂತಸ ಉಂಟು ಮಾಡಿದೆಯೇನೋ. ಯಾಕೆಂದರೆ ಈ ಮಿಷನ್ ಯಶಸ್ವಿಯಾಗಿ ಬಿಟ್ಟಿದ್ರೆ ವಿಶ್ವದ ಯಾವುದೇ ರಾಷ್ಟ್ರ ಮಾಡದ ಸಾಧನೆಯನ್ನು ಭಾರತ ಮಾಡಿಬಿಡ್ತಿತ್ತು. ನಮ್ಮ ವಿಕ್ರಮ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಆಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಿಗ್ನಲ್ಗಳು ನಮಗೆ ಸಿಕ್ಕಿಬಿಟ್ಟಿದ್ರೆ ಮೊದಲು ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದವರು ನಾವಾಗ್ತಿದ್ವಿ. ಅಷ್ಟೇ ಅಲ್ಲ, ಮೊದಲ ಪ್ರಯತ್ನದಲ್ಲೇ ಮಹತ್ವದ ಸಾಧನೆಯನ್ನ ಮಾಡಿ ಮುಗಿಸಿದವರಾಗ್ತಿದ್ವಿ. ಆದರೆ ಅದಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಗಿದೆ ಅಷ್ಟೇ. ನಡೆಯೋ ಮಕ್ಕಳೇ ಅಲ್ವೇ ಹೇಳ್ಬೋದು. ಹಾಗೆ ನೋಡಿದರೆ ಇವತ್ತು ಸೂಪರ್ ಪವರ್ ಅನ್ನಿಸ್ಕೊಂಡಿರೋ ರಾಷ್ಟ್ರಗಳಲ್ಲಿ ಕೂಡ ಮೊಟ್ಟ ಮೊದಲಿಗೆ ಚಂದ್ರನ ಮೇಲೆ ಸಂಶೋಧನೆಯನ್ನು ಪ್ರಾರಂಭ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಕೂಡ ಹಿನ್ನಡೆನೇ. ಅಂಥ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ ನಂತರನೇ ಅವರು ಚಂದ್ರನನ್ನು ತಲುಪೋದಕ್ಕೆ ಸಾಧ್ಯವಾಗಿದ್ದು. ಹೀಗಾಗಿ ಭಾರತದ ಒಂದು ಚಿಕ್ಕ ಹಿನ್ನಡೆ ನಮ್ಮ ಮನೋಸ್ಥೈರ್ಯವನ್ನು ಕುಗ್ಗಿಸೋ ಥರದ್ದಲ್ಲ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಅಮೆರಿಕಾ, ರಷ್ಯಾ, ಚೀನಾ ಕೂಡ ಚಂದ್ರನ ಸಂಶೋಧನೆಯಲ್ಲಿ ಸೋಲಿನ ಹಾದಿಯನ್ನು ತುಳಿದು ಆ ನಂತರವೇ ಗೆಲುವನ್ನು ಪಡೆದಿರೋದು. ಹಾಗೆ ನೋಡಿದರೆ ಇಸ್ರೇಲ್ನಂಥ ದೇಶ ಕೂಡ ಇತ್ತೀಚೆಗೆ ನಡೆಸಿದ ಚಂದ್ರಯಾನ ಪ್ರಯತ್ನದಲ್ಲಿ ಕಂಡಿದ್ದು ವೈಫಲ್ಯವನ್ನೇ. ಆ ಕಥೆ ಏನು ಅನ್ನೋದನ್ನು ಹೇಳಿಬಿಡ್ತೀನಿ ಕೇಳಿ. ಸ್ನೇಹಿತರೆ, 1958 ಸೆಪ್ಟೆಂಬರ್ನಲ್ಲಿ ಅವತ್ತಿನ USSR ಅಂದರೆ ಇವತ್ತಿನ ರಷ್ಯಾ ಚಂದ್ರಯಾನ ಕಾರ್ಯಕ್ರಮವನ್ನು ರೂಪಿಸಿತ್ತು. ಆ ಮಿಷನ್ ಲಾಂಚಿಂಗ್ ಸ್ಟೇಜಲ್ಲೇ ಕ್ರ್ಯಾಶ್ ಆಯಿತು. ಅಷ್ಟೇ ಅಲ್ಲ, ಅದಾದ ನಂತರ ನಡೆಸಿದ ಇನ್ನೆರಡು ಪ್ರಯತ್ನಗಳು ಕೂಡ ಲಾಂಚಿಂಗ್ ಸ್ಟೇಜಲ್ಲೇ ವಿಫಲವಾಗಿದ್ವು. January 2, 1959 ನಡೆಸಿದ ಸಂಶೋಧನೆ ಭಾಗಶಃ ಯಶಸ್ವಿಯಾಗಿತ್ತು. ಅದು ಕೂಡ ಹೇಗೆ ಗೊತ್ತಾ? ಮೊಟ್ಟ ಮೊದಲ ಬಾರಿಗೆ ಮಾನವ ನಿರ್ಮಿತ ವಸ್ತುವೊಂದು ಭೂಮಿಯ ಗುರುತ್ವಾಕರ್ಷಣೆಯನ್ನು ದಾಟಿತ್ತು. ಹೀಗಾಗಿ ಇದರಿಂದ ಉತ್ಸಾಹವನ್ನು ಇಮ್ಮಡಿ ಮಾಡಿಕೊಂಡ ರಷ್ಯಾದ ವಿಜ್ಞಾನಿಗಳ ತಂಡ ಅದರ ಬೆನ್ನಲ್ಲೇ ಮತ್ತೊಂದು ಬಾರಿ ಚಂದ್ರನನ್ನು ಮುಟ್ಟೋದಕ್ಕೆ ಪ್ರಯತ್ನಿಸಿದರು. ಆದರೆ ಆ ಬಾರಿ ಕೂಡ ಮಿಷನ್ ಫೇಲ್ ಆಯಿತು. ಹೀಗೆ 5-6 ಬಾರಿಯ ಪ್ರಯತ್ನದ ನಂತರ ಕೊನೆಗೂ 1959 ಸೆಪ್ಟೆಂಬರ್ 12 ರಷ್ಯಾ ಯಶಸ್ವಿಯಾಗಿ ತನ್ನ ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಿಕೊಡ್ತು. Luna 2 ಅನ್ನೋ ಹೆಸರಲ್ಲಿ ನಡೆದ ಆ ಮಿಷನ್ನ ಯಶಸ್ಸು ಶೀತಲ ಸಮರದಲ್ಲಿದ್ದ ಅಮೆರಿಕ ಮತ್ತು USSRಗಳ ನಡುವಿದ್ದ ಅಂತರವನ್ನು ಹೆಚ್ಚು ಮಾಡಿತು. ಇದು ಮೊಟ್ಟ ಮೊದಲ ಬಾರಿಗೆ ಮಾನವ ನಿರ್ಮಿತ ವಸ್ತುವೊಂದು ಚಂದ್ರನನ್ನು ತಲುಪಿದ್ದ ಕ್ಷಣವಾಗಿತ್ತು. ಆ ನಂತರದಲ್ಲಿ ಮೇಲಿಂದ ಮೇಲೆ ಚಂದ್ರಯಾನ ನಡೆಸಿದ್ದ ರಷ್ಯಾ ಚಂದ್ರನ ಹತ್ತಿರದ ಚಿತ್ರಗಳನ್ನು ಪಡೆಯೋದರಲ್ಲಿ ಯಶಸ್ವಿಯಾಯಿತು. ಆದರೆ 1959 ನಂತರ ನಡೆದ ಮಿಷನ್ಗಳಲ್ಲಿ ಸತತವಾಗಿ 14 ಬಾರಿ ರಷ್ಯಾ ಚಂದ್ರಯಾನದಲ್ಲಿ ವಿಫಲವಾಯಿತು. 1966 ಹೊತ್ತಿಗೆ ಮತ್ತೆ ಹಳಿಗೆ ಮರಳಿದ್ದ ವಿಜ್ಞಾನಿಗಳು ಇನ್ನೊಮ್ಮೆ ಚಂದ್ರನನ್ನು ಮುಟ್ತಾರೆ. ಹೀಗೆ ರಷ್ಯಾ ಚಂದ್ರನನ್ನು ತಲುಪುವ ಪ್ರಯತ್ನಗಳಲ್ಲಿ ಸುಮಾರು 29 ಬಾರಿ ವಿಫಲವಾಗಿ 14 ಬಾರಿ ಚಂದ್ರನನ್ನು ಮುಟ್ಟೋದರಲ್ಲಿ ಯಶಸ್ವಿಯಾಗಿದೆ. ಇದು 1976 ಲೆಕ್ಕ ಮಾತ್ರ. ಏನೇ ಆದರೂ ಅನ್ನ ಬೆಂದಿದೆಯಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಒಂದಗಳು ಸಾಕಲ್ವಾ? ಸೊ ಸ್ನೇಹಿತರೆ, ರಷ್ಯಾ ಬಾಹ್ಯಾಕಾಶದ ರಾಜ ಆಗೋದಕ್ಕೆ ತನ್ನ ಗೆಲುವಿನ 2 ಪ್ರಮಾಣದ ಸೋಲನ್ನು ಕಾಣಲೇಬೇಕಾಯಿತು.
ಇನ್ನು ಅಮೆರಿಕ, ಅದು ಕೂಡ ರಾಕೆಟ್ ಅಲ್ಲಿ ಮನುಷ್ಯರನ್ನ ಕೂಡಿಸಿ ಹಂಗೆ ಏಕಾಏಕಿ ಚಂದ್ರನ ಮೇಲಕ್ಕೆ ಅವರನ್ನ ಕರ್ಕೊಂಡು ಹೋಗಿ ಏನು ಇಳಿಸಿರ್ಲಿಲ್ಲ. ಅಮೆರಿಕ ತನ್ನ ಮೊದಲ ಪ್ರಯತ್ನದಲ್ಲಿ ಚಂದ್ರನನ್ನ ಮುಟ್ಟೋದ್ರಲ್ಲಿ ಯಶಸ್ವಿ ಆದೆ ಅಂತ ಹೇಳ್ಕೊಂಡಿತ್ತು. ಆದ್ರೆ ಅದಕ್ಕೂ ಮೊದಲು ಅದು ನಡೆಸಿದ ವಿಫಲ ಯತ್ನಗಳ ಬಗ್ಗೆ ಹೊರ ಜಗತ್ತಿಗೆ ಮಾಹಿತಿ ಇಲ್ಲ ಅಷ್ಟೇ. ಹಾಗೆ ನೋಡಿದ್ರೆ ಸರ್ವೇಯರ್ ಅನ್ನೋ ಹೆಸರಲ್ಲಿ 1966 1968 ನಡುವೆ 7 ಪ್ರಯತ್ನಗಳನ್ನು ನಡೆಸಿದ್ದ ಅಮೆರಿಕ 5 ಬಾರಿ ಯಶಸ್ವಿಯಾಗಿ 2 ಬಾರಿ ಸೋಲನ್ನು ಕಂಡಿತ್ತು. ಸರ್ವೇಯರ್ ಪ್ರೋಗ್ರಾಂನ ಮೊದಲ ಉದ್ದೇಶ ಚಂದ್ರನಲ್ಲಿಗೆ ತಲುಪೋದು, ಹಾಗೆಯೇ ತನ್ನ ಲ್ಯಾಂಡರನ್ನು ಸಾಫ್ಟ್ ಆಗಿ ಲ್ಯಾಂಡಿಂಗ್ ಮಾಡಿಸೋದು. ಈ ಪ್ರಯತ್ನದಲ್ಲಿ ಅಮೆರಿಕ ಯಶಸ್ಸನ್ನು ಪಡೆಯಿತು. ಅಮೆರಿಕದ ಲ್ಯಾಂಡರ್ ಭೂಮಿಯನ್ನು ಹೊರತುಪಡಿಸಿದ ನೆಲದ ಮೇಲೆ ಸಾಫ್ಟ್ ಲ್ಯಾಂಡ್ ಆದ ಮೊಟ್ಟ ಮೊದಲ ರೋಬೋಟ್ ಆಯಿತು. ಹೀಗಾಗಿ ಸ್ಪೇಸ್ ರಿಸರ್ಚ್ ವಿಚಾರದಲ್ಲಿ ಅಮೆರಿಕ ರಷ್ಯಾಕ್ಕೆ ಸಡ್ಡು ಹೊಡೆಯೋದಕ್ಕೆ ಶುರು ಮಾಡಿತು. ಆ ನಂತರ ನಡೆದಿದ್ದೇ ಅಪೋಲೋ ಮಿಷನ್. ಈ ಅಪೋಲೋ ಮಿಷನ್ನಲ್ಲೇ ಅಮೆರಿಕ 3 ಗಗನಯಾತ್ರಿಗಳನ್ನು ಚಂದ್ರನ ಮೇಲೆ ಇಳಿಸಿದೆ ಅಂತ ಹೇಳಿಕೊಂಡಿದ್ದು. ಅದಕ್ಕೂ ಮೊದಲು 1967 ಜನವರಿ 27 ಗಸ್ ಗ್ರಿಸಮ್, ಎಡ್ವೈಟ್ ಮತ್ತು ರೋಜರ್ ಬಿ ಚಾಫೆ ಅನ್ನೋ 3 ಗಗನಯಾತ್ರಿಗಳು ಲಾಂಚ್ ಪ್ಯಾಡಲ್ಲೇ ರಾಕೆಟಲ್ಲಿ ಕಾಣಿಸ್ಕೊಂಡ ಬೆಂಕಿಯಿಂದಾಗಿ ಜೀವಂತವಾಗಿ ದಹಿಸಿ ಹೋದರು. ಆದರೂ ಕೂಡ ಅಮೆರಿಕ ತನ್ನ ಪಟ್ಟು ಬಿಡಲಿಲ್ಲ. ಅಪೋಲೋ 3ರಲ್ಲಾದ ದುರ್ಘಟನೆಯನ್ನು ಸರಿಪಡಿಸಿಕೊಂಡು ಆ ನಂತರ ಸಾಲು ಸಾಲು ಮಿಷನ್ಗಳನ್ನು ಮಾಡಿತು. ಹೀಗೆ ಅಪೋಲೋ 11ರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್, ಬಜ್ ಆಲ್ಡ್ರಿನ್ ಮತ್ತು ಮೈಕೆಲ್ ಕಾಲಿನ್ಸ್ ಅನ್ನೋ 3 ಜನ ಗಗನಯಾತ್ರಿಗಳು ಮೊಟ್ಟ ಮೊದಲ ಬಾರಿಗೆ ಚಂದ್ರನಲ್ಲಿ ಇಳಿದು ಅಲ್ಲಿ ಸಂಶೋಧನೆಯನ್ನು ನಡೆಸಿ ಚರಿತ್ರೆಯನ್ನು ಸೃಷ್ಟಿಸಿಬಿಟ್ರು ಅಂತ ಅಮೆರಿಕ ಇಡೀ ವಿಶ್ವಕ್ಕೆ ಘೋಷಿಸಿತು. ಅದಕ್ಕೆ ಸಂಬಂಧಿಸಿದ ಚಿತ್ರಗಳು ವಿಡಿಯೋಗಳು ಕೂಡ ಹೊರಬಂದವು. ಆದರೆ ಇದು ಏರಿಯಾ 51ನಲ್ಲಿ ಶೂಟ್ ಆದ ಚಿತ್ರಗಳು ಅನ್ನೋ ಅನುಮಾನ ಜಗತ್ತನ್ನು ಇವತ್ತಿಗೂ ಕಾಡ್ತಿದೆ. ಅಪೋಲೋ 11ರ ಕುರಿತಾಗಿ ಅಮೆರಿಕದ ಬಗ್ಗೆ ಒಂದು ಅನುಮಾನ ಅಂತೂ ಇದ್ದೇ ಇದೆ. ಆದರೆ ಅಮೆರಿಕ ಹೇಳಿಕೊಂಡಿರೋ ಹಾಗೆ ಈ ಯಾನಕ್ಕೂ ಮೊದಲು ಅಮೆರಿಕ ಗಗನ ಯಾತ್ರಿಗಳನ್ನ ಚಂದ್ರನ ಬಳಿಗೆ ಕಳುಹಿಸಿತ್ತಾದರೂ ಅಲ್ಲಿ ಲ್ಯಾಂಡಿಂಗ್ ಮಾಡೋ ಧೈರ್ಯ ಮಾಡಿರಲಿಲ್ಲ. ಹೀಗೆ ಅಮೆರಿಕ ಕೂಡ 3-4 ಬಾರಿ ಸೋತ ನಂತರನೇ ಅದು ಘೋಷಿತ ಯಶಸ್ಸನ್ನ ಕಂಡಿದ್ದು. ಇನ್ನು ಚೀನಾ, ಸದ್ಯಕ್ಕೆ ಇವರು ಮಾತ್ರ ತಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಯಶಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಅರೆ, ಅದು ಚೀನಾ ರೀ, ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಬಾಹ್ಯ ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ. ಏನೇ ಗೊತ್ತಾಗಬೇಕು ಅಂದರೂ ಅದನ್ನು ಅಲ್ಲಿನ ಸರ್ಕಾರ ಅಧಿಕೃತವಾಗಿ ತಿಳಿಸಿದ ಮೇಲೇ ಹೊರ ಪ್ರಪಂಚಕ್ಕೆ ಸುದ್ದಿ ಮಾಹಿತಿಗಳು ಸಿಗೋದು. ಆ ದೇಶದಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಇದೆ. ಹೀಗಾಗಿ ಚೀನಾ ತನ್ನ ವೈಫಲ್ಯಗಳನ್ನು ಜಗತ್ತಿಗೆ ತಿಳಿಸಿಲ್ಲ. ಸೊ ಅದು ಯಾರಿಗೂ ಗೊತ್ತಾಗಿಲ್ಲ. ಇನ್ನು ಇಸ್ರೇಲ್, ಈ ದೇಶ ಕೂಡ ಚಂದ್ರನನ್ನು ಮುಟ್ಟುವ ತನ್ನ ಪ್ರಯತ್ನದಲ್ಲಿ ವೈಫಲ್ಯವನ್ನು ಕಂಡಿದೆ. ಹಾಗಂತ ಅವರು ಏನು ತಮ್ಮ ಸಂಶೋಧನೆಯನ್ನು ನಿಲ್ಲಿಸಿಲ್ಲ, ಬದಲಾಗಿ ಅವರು ಮುಂದಿನ ಸಂಶೋಧನೆಯ ಕಡೆ ಗಮನ ಹರಿಸಿದ್ದಾರೆ. ಯಾಕೆಂದರೆ ಅವರಿಗೆ ಕೂಡ ಸೋಲೆ ಗೆಲುವಿನ ಸೋಪಾನ ಅನ್ನೋದು ಗೊತ್ತಿದೆ. ಇನ್ನು ನಾವು ಭಾರತೀಯರು ನಮ್ಮದೇ ರಾಕೆಟ್ ಬಳಕೆ ಮಾಡಿದ್ವಿ, ಅದಕ್ಕಾಗಿ ಇಂಜಿನ್ ಕೂಡ ನಾವೇ ತಯಾರು ಮಾಡಿಕೊಂಡ್ವಿ, ರಷ್ಯಾ ಲ್ಯಾಂಡರನ್ನು ಕೊಡುತ್ತವೆ ಅಂದ್ಕೊಂಡ್ವಿ. ಆದರೆ ಹಾಗಾಗಲಿಲ್ಲ, ನಮ್ಮ ವಿಕ್ರಮ್ ಲ್ಯಾಂಡರನ್ನು ಕೂಡ ನಾವೇ ತಯಾರು ಮಾಡಿಕೊಂಡ್ವಿ. ಸಂಪೂರ್ಣ ಸ್ವದೇಶಿ ನಿರ್ಮಿತ ಚಂದ್ರಯಾನವನ್ನು ಕೈಗೊಂಡ್ವಿ. ನಮಗೆ ಬಾಹ್ಯಾಕಾಶ ಕಾಯಗಳ ಕಕ್ಷೆ ತಲುಪೋದು ಗೊತ್ತಿತ್ತು. ಆದರೆ ಕಾಯದ ಮೇಲೆ ಯಾವತ್ತೂ ನಾವು ಏನನ್ನು ಇಳಿಸಿರಲಿಲ್ಲ. ಅದೂ ಕೂಡ ಚಂದ್ರನ ಸೌತ್ ಪೋಲಲ್ಲಿ. ಅಲ್ಲಿನ ವಾತಾವರಣ ಎಂಥದ್ದು, ಗುರುತ್ವಾಕರ್ಷಣ ಶಕ್ತಿ ಎಷ್ಟು, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇವೆಲ್ಲ ಹೊಸವೇ. ಅಲ್ಲಿ ಬೆಳಕು ಬರೋದಿಲ್ಲ ಅನ್ನೋದು ಒಂದೇ ಅಲ್ಲ, ಅಲ್ಲಿನ ಮಾಹಿತಿಯ ಬಗ್ಗೆ ಕೂಡ ಜಗತ್ತಿಗೆ ಇರೋದು ಬರೀ ಕತ್ತಲೆ. ಅಂಥ ಕತ್ತಲಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಲ್ಯಾಂಡರನ್ನು ಇಳಿಸೋ ಧೈರ್ಯ ಮಾಡಿದ್ವಿ. ಸಣ್ಣ ತೊಂದರೆ ಆಗೇ ಆಗುತ್ತೆ, ಅದಾಗಿದೆ ಅಷ್ಟೇ, ಅದು ಕೂಡ ಸರಿ ಹೋಗುತ್ತೆ. ವಿಕ್ರಮ್ ಅಥವಾ ಪ್ರಜ್ಞಾನ್ ಜೊತೆಗೆ ಮತ್ತೆ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯವಾಗಲೂಬಹುದು. ಆಶಾವಾದವನ್ನು ಇಟ್ಕೊಳ್ಳೋಣ. ಹಾಗೆ ನಮ್ಮ ವಿಜ್ಞಾನಿಗಳು ಇಂಥ ಮತ್ತಷ್ಟು ಸಾಧನೆಗಳನ್ನು ಕೈಗೆತ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಆಗೋ ಥರ ಅವರ ಬೆನ್ನು ತಟ್ಟೋಣ. ನಿಮಗೆ ಗೊತ್ತಿರಲಿ, ಅಮೆರಿಕದ ನಾಸಾ ಕೂಡ ಅವರ ಮುಂದಿನ ಸೂರ್ಯನಿಗೆ ಸಂಬಂಧಪಟ್ಟ ಸಂಶೋಧನೆಯಲ್ಲಿ ಕೈಜೋಡಿಸಿ ಅಂತ ಇಸ್ರೋದ ವಿಜ್ಞಾನಿಗಳನ್ನು ಕೇಳಿಕೊಂಡಿದ್ದಾರೆ. ಅಂದರೆ ನಮ್ಮ ವಿಜ್ಞಾನಿಗಳ ತಾಕತ್ತೇನು ಅನ್ನೋದು ಗೊತ್ತಿಲ್ಲದೆ ಕೇಳ್ತಾರ. ಗೆಳೆಯರೇ, ಇದು ಚಂದ್ರಯಾನ ಮಾಡಿರೋ ದೇಶಗಳ ಸೋಲು ಗೆಲುವಿನ ಕಥೆ. ಮುಂದಿನ ವಿಡಿಯೋದಲ್ಲಿ ಚಂದ್ರನ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.